ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್. ಇವತ್ತು ನಾನು ಫ್ರೂಟ್ಸಿಂದ ಆರತಿ ಪ್ಲೇಟ್ ಅಥವಾ ಅರಿಶಿನ ಕುಂಕುಮ ಪ್ಲೇಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ಒಂದು ಬೆಳ್ಳಿ ಪ್ಲೇಟ್ ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ಅರಿಶಿನ ಕುಂಕುಮದ್ದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ನೀವು ಅರಿಶಿನ ಕುಂಕುಮದ ಸ್ಟ್ಯಾಂಡ್ ಆದರೂ ಇಟ್ಕೋಬೋದು, ಇಲ್ಲ ನೀಲಾಂಜನ ಇಟ್ಕೊಂಡು ಆರತಿ ಪ್ಲೇಟ್ ಥರ ಕೂಡ ಮಾಡ್ಕೋಬೋದು. ಅದರ ಸರೌಂಡಿಂಗಾಗಿ ಈ ಥರ ಆರೆಂಜನ್ನು ನಾನು ಇಡ್ತಾ ಇದ್ದೀನಿ. ಒಂದೊಂದೇ ಆರೆಂಜನ್ನು ನಾನು ತೆಗೆದುಕೊಂಡು ಈ ಥರ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾವು ಮಾಡಿಕೊಂಡ್ರೆ ಆರತಿ ಪ್ಲೇಟ್ಗಾದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಥವಾ ಅರಿಶಿನ ಕುಂಕುಮದ ಪ್ಲೇಟಿಗಾದರೂ. ನಾವು ಇವಾಗ ಪ್ರೀವಿಯಸ್ ವೀಡಿಯೋದಲ್ಲಿ ಫ್ರೂಟ್ ಥೀಮಾಗಿ ನಾನು ಡೆಕೋರೇಷನ್ ತೋರಿಸಿದ್ದೀನಲ್ಲ, ಆ ಫ್ರೂಟ್ ಥೀಮ್ ಡೆಕೋರೇಷನ್ ಇರೋದರಿಂದ ಫ್ರೂಟಿಂದೇ ನಾನು ಇಲ್ಲಿ ಆರತಿ ಪ್ಲೇಟು ಅಥವಾ ಅರಿಶಿನ ಕುಂಕುಮ ಪ್ಲೇಟು ಮಾಡ್ತಾ ಇದ್ದೀನಿ. ಸೊ ತುಂಬ ಕಲರ್ಫುಲ್ಲಾಗಿ ತುಂಬ ಬೇಗ ಆಗೋಗುತ್ತೆ. ಒಂದು 5 ಮಿನಿಟ್ಸಲ್ಲಿ ನೀವು ರೆಡಿ ಮಾಡ್ಕೊಂಡು ಬಿಡ್ಬೋದು ಎಲ್ಲ ಫ್ರೂಟ್ಸ್ ರೆಡಿಯಾಗಿದ್ದರೆ. ನಿಮ್ಗೆ ಯಾವ ಸೀಸನ್ನಲ್ಲಿ ಫ್ರೂಟ್ಸ್ ಇರುತ್ತೋ ಅದನ್ನು ಮಾಡ್ಕೋಬೋದು ನೀವು. ಆರೆಂಜ್ ಇಟ್ಟಮೇಲೆ ಅದರ ಮಿಡಲ್ ಒಂದೊಂದೇ ಬಿಟ್ಟು ಸ್ಟ್ರಾಬೆರೀಸ್ ಇಡ್ತಾ ಇದ್ದೀನಿ. ಇವಾಗ ಸ್ಟ್ರಾಬೆರಿ ಸೀಸನ್ ಇದೆ ಅಲ್ಲ, ನಾನು ಸ್ಟ್ರಾಬೆರಿ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಸೀಸನ್ನಲ್ಲಿ ಯಾವ ಫ್ರೂಟ್ ಅವೈಲೇಬಲ್ ಇರುತ್ತೋ ಅದನ್ನು ಕಲರ್ ಕಾಂಬಿನೇಷನ್ ಮಾಡಿಕೊಂಡು ನೀವು ಅರೇಂಜ್ ಮಾಡ್ಕೋಬೋದು. ಜಸ್ಟ್ ನಾನು ಸ್ವಲ್ಪ ನಿಮಗೆ ಐಡಿಯಾ ಬರಲಿ ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ಟ್ರಾಬೆರೀಸ್ ಅರೇಂಜ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇನ್ನು ಬ್ಲ್ಯಾಕ್ ಗ್ರೇಪ್ಸ್ ತೊಗೊಂಡಿದ್ದೀನಿ. ಆರೆಂಜ್ ಮೇಲೆ ಬ್ಲ್ಯಾಕ್ ಗ್ರೇಪ್ಸ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ, ಸೊ ಚೆನ್ನಾಗಿ ಲುಕ್ ಬರಲಿ ಅಂತ ನಾನು ಈ ಥರ ಗ್ರೇಪ್ಸನ್ನು ಇಡ್ತಾ ಇದ್ದೀನಿ, ಒಂದೊಂದೇ ಗ್ರೇಪ್ಸನ್ನು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ತುಂಬ ಬೇಗ ಕೂಡ ಆಗುತ್ತೆ, ಚಿಕ್ಕ ಮಕ್ಕಳು ಕೂಡ ಮಾಡ್ಕೋಬೋದು ಇದನ್ನು. ಈ ಥರ ಗ್ರೇಪ್ಸ್ ಎಲ್ಲ ಇಟ್ಟಮೇಲೆ ನೆಕ್ಸ್ಟ್ ನಾನಿಲ್ಲಿ ಕಿವಿ ಫ್ರೂಟ್ ತೊಗೊಂಡಿದ್ದೀನಿ. ಆ ಕಿವಿ ಫ್ರೂಟ್ಸನ್ನು ಈ ಥರ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೈಸಸ್ ಕಟ್ ಮಾಡಿಕೊಂಡು ಅದ್ರ ಸ್ಟ್ರಾಬೆರೀಸ್ ಮಿಡಲು ಅದನ್ನು ಅರೇಂಜ್ ಮಾಡಿದರೆ ಪ್ಲೇಟ್ ರೆಡಿ ಆಗೋಗುತ್ತೆ. ನೋಡಿ, ಇದನ್ನು ನಾನು ಮಿಡಲ್ ಇಟ್ಟಿದ್ದೇನಲ್ಲ, ಅಲ್ಲಿ ನೀವು ನೀಲಾಂಜನ ಇಟ್ಕೋಬೋದು ಅಥವಾ ಅರಿಶಿನ ಕುಂಕುಮ ಆದರೂ ಇಟ್ಕೋಬೋದು. ನಿಮ್ಗೆ ಯಾವ ಥರ ಪ್ಲೇಟ್ ಇರುತ್ತೋ ಆ ಥರ ನಿಮಗೆ ಫ್ರೂಟ್ಸ್ ಕಟ್ ಮಾಡಿಕೊಂಡು ಅರೇಂಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಟ್ ನೋಡಿಕೊಂಡು ನೀವು ಚೇಂಜಸ್ ಮಾಡ್ಕೋಬೋದು. ನೋಡಿ, 2 ಮಿನಿಟ್ಸಲ್ಲಿ ರೆಡಿ ಆಗೋಯಿತು. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿದರೆ, ಡೆಕೋರೇಷನ್ ಥೀಮಿಗೂ ಸೂಟ್ ಆಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್.